ಯುಗಾದಿ ಹಬ್ಬ ನಾಳೆ ಭಾನುವಾರ ಬರ್ತಾಯಿದೆ. ಬೇವು ಬೆಲ್ಲ ಎರಡೂ ಕೂಡ ಸರಿ ಸಮಾನವಾಗಿರಬೇಕಂತ ಹೇಳ್ಬಿಟ್ಟು ಮೊದಲಿಂದನೂ ಕೂಡ ಹಿರಿಯರು ಮಾಡ್ಕೊಂಬಂದಿರತಕ್ಕಂಥ ಹಬ್ಬ ಯುಗಾದಿ ಹಬ್ಬ. ಸಮಸ್ತ ಜನಗಳಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಮತ್ತು ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಬಿಟ್ಟು ರೈತರು ವ್ಯಾಪಾರಸ್ಥರು ಬಡವರು ಶ್ರೀಮಂತರು ಎಲ್ಲರೂ ಸುಖವಾಗಿರತೀತಿ ಭಗವಂತ ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾನಾದರೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮ ಸಿದ್ಧಗಂಗಾ ಮಠದ ಶ್ರೀಗಳಿಗೆ ಏಪ್ರಿಲ್ 1ನೇ ತಾರೀಕಿಗೆ 111 ವರ್ಷಕ್ಕೆ ಬರುತ್ತೆ. ಎಲ್ಲ ಇಂತಹ ಯೋಗಿಗಳಿಗೆ, ಯಾಕಂದರೆ ಇನ್ನೊಬ್ಬರು ಯೋಗಿಗಳು ಮಹಾದೇವ ತಾತ ಅಂತ ಹೇಳ್ಬಿಟ್ಟು ಇದರಲ್ಲಿದ್ದಾರೆ, ನಂಜುನಗುಂಡ ಹತ್ರ ಸಂಗಮದಲ್ಲಿ ಅಲ್ಲಿ ಐಕ್ಯ ಆಗಿದ್ದಾರೆ. ಅವರು 300 ವರ್ಷ ಬಾಳಿದ್ದರು ಅಂತ ಹೇಳ್ತಾರೆ. ಅದೇ ರೀತಿ ಇವರು ಕೂಡ 300 ವರ್ಷ ಬಾಳಿ ದೇಶದ ಜನಗಳಿಗೆ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ಕೊಂತ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಏನಲ್ಲ, ದಾವಣಗೆರೆ ಉತ್ತರ ಮತ್ತು ದಕ್ಷಿಣದ ಜನತೆಗೆ ಮತ್ತು ನಮ್ಮ ದಾವಣಗೆರೆ ಜಿಲ್ಲೆಗೆ ಏನೇನು ದಾವಣಗೆರೆ ಜಿಲ್ಲೆಯಲ್ಲಿ ಕೆಲಸಗಳಾಗಿವೆ ಅದೆಲ್ಲ ಕೂಡ ಎದ್ದು ಕಣ್ಣಿಗೆ ಕಾಣ್ತಾಯಿದೆ. ಈಗ 16 ವರ್ಷಗಳಿಂದ ಆಗದೇ ಇರತಕ್ಕಂಥ ಕೆಲಸ ಈಗ 4 ವರ್ಷದಿಂದ 3 ವರ್ಷದಿಂದ ಆಗ್ತಾಯಿವೆ, ಮತ್ತು ಇನ್ನೂ ಕೂಡ ಇನ್ನೊಂದು 3-4 ವರ್ಷ ಆದರೂ ಕೂಡ ಮುಗಿಲಾದಷ್ಟು ಕೆಲಸ ಪ್ರಾರಂಭ ಆಗ್ತಾಯಿದ್ದಾವೆ. ಅವೆಲ್ಲ ಆಗಿಬಿಟ್ರೆ ದಾವಣಗೆರೆ ಸಿಂಗಾಪುರದ ಅಪ್ಪ ಆಕತಿ. ಯಾಕಂದರೆ ಕುಡಿಯೋಕ್ಕೆ ಪೂರ್ಣ ನೀರು, ಸ್ವಚ್ಛ ಭಾರತ ಅಂತ ಏನಂತಲ್ಲ ಆ ಸ್ವಚ್ಛ ದಾವಣಗೆರೆ ಆಗ್ತೈತಿ. ಅದರಲ್ಲಿ ಏನು ಅನುಮಾನ ಇಲ್ಲ. ಇನ್ನು ನಮ್ಮ ಸ್ಮಾರ್ಟ್ ಸಿಟಿ ದುಡ್ಡು ಖರ್ಚಾಗಿಲ್ಲ ಅಂತ ಬೊಂಬಡಿ ಹೊಡಿತಾರೆ. ಕಾರಣ ಏನಪ್ಪ ಅಂದರೆ ಅವ್ರ ಹತ್ರ ಇರ್ತಕ್ಕಂಥ ಕಟ್ಟುಪಾಡುಗಳು ಭಾಳ ಬಗೆಯಾಗದವು. ಅದರಲ್ಲಿ ಲ್ಯಾಂಡ್ ಖರೀದಿ ಮಾಡೋಕ್ಕೆ ಬರೋದಿಲ್ಲ ಅಂತಾರೆ ಭೂಮಿನ. ನಮಗೆ ಇಂಪಾರ್ಟೆಂಟ್ ಬೇಕು ಭೂಮಿ ಖರೀದಿ ಮಾಡಲಿಕ್ಕೆ. ಯಾಕಂದರೆ ಈ ಮಂಡಕ್ಕಿ ಬಟ್ಟೆಯವ್ರನ್ನ ನಾವು ಊರಿನಿಂದ ಹೊರಗೆ ಒಂದು 100-150 ಎಕರೆ ಭೂಮಿಗೆ ತಗೊಂಡು ಅವ್ರನ್ನ ಹೊರಗೆ ಕಳಿಸಿದರೆ ದಾವಣಗೆರೆ ಕ್ಲೀನ್ ಸಿಟಿ ಆಕೈತಿ, ಸ್ಮಾರ್ಟ್ ಸಿಟಿ ಆಕೈತಿ. ಆದರೆ ಅದರಲ್ಲಿ ಪ್ರಯೋಜನ ಇಲ್ಲ ಅಂತಾರೆ. ನಿನ್ನೆ ದಿನ ನಾವು ಮುಖ್ಯಮಂತ್ರಿಗಳು ಕೂಡ ಈ ವಿಷಯ ತಿಳಿಸಿದ್ದೇವೆ. ಯಾವುದಾದ್ರೂ ಒಂದು ಹೆಡ್ನಲ್ಲಿ ನಮಗೆ ಒಂದು 20 ಕೋಟಿ ಭೂಮಿ ಖರೀದಿ ಮಾಡಲಿಕ್ಕೆ ಕೊಡಿ ಅಂತೇಳಿ ಅವ್ರು ಯೋಚನೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದಾದರೆ ದಾವಣಗೆರೆ ಶುದ್ಧ ದಾವಣಗೆರೆ ಶುದ್ಧ ನೀರಿನ ಘಟಕ ಸಿಗ್ತವೆ. ಒಳಗಡೆ ಅಂಡರ್ಲೈನ್ ಕೇಬಲ್ ಎಲೆಕ್ಟ್ರಿಸಿಟಿ ಕೇಬಲ್ ಅಂಡರ್ ಹೋಗ್ತೈತಿ, UG ಹೋಗ್ತವೆ. ಇರ್ತಕ್ಕಂಥ ಡಿಸ್ಟ್ರಿಬ್ಯೂಷನ್ ಲೈನೆಲ್ಲ ಚೇಂಜ್ ಆಗ್ತವೆ. 24 ಗಂಟೆ ಜನಗಳಿಗೆ ನೀರು ಸಿಗ್ತವೆ. ಈಗಿರೋ ಚರಂಡಿಗಳೆಲ್ಲ ಮುಚ್ಚಿಬಿಟ್ಟು ಅಲ್ಲಿ ಕಸ ನಿಲ್ಲದಂತೆ ನೀರು ಇಲ್ಲದಂತೆ ಹೋಗ್ತಕ್ಕಂಥ ವ್ಯವಸ್ಥೆ ನಡೀತಾ ಐತಿ. ದೊಡ್ಡ ದೊಡ್ಡ ಪೈಪ್ಗಳನ್ನ ಹಾಕಿ ಮಳೆ ಬಂದರೆ ಎಲ್ಲಿ ಮನೆ ನೀರು ನುಗ್ಗದಂಗೆ ಹಳ್ಳಕ್ಕೆ ಸಿಗ್ ನೀರು ಸೇರಂಗೆ ವ್ಯಾಪಾರ ಹೋಗ್ತಾಯಿದೆ. ಅದೇ ರೀತಿ ರಿಂಗ್ ರೋಡ್ನಲ್ಲಿರ್ತಕ್ಕಂಥ ಮನೆಗಳನ್ನು ತೆಗಿಸ್ತಾ ಇದ್ದಾವೆ 300 ಜನ ಇದ್ದರು. ಅದು ಕೂಡ ಅಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿ ಆ ರಿಂಗ್ ರೋಡ್ ಪೂರ್ಣ ಜಾಸ್ತಿ ಜನಗಳ ಉಪಯೋಗ ಬರಂಗೆ ಮಾಡ್ತೀವಿ. ಈ ರೀತಿ ದಾವಣಗೆರೆ ಜನತೆ ಪೂರ್ಣ ವಿಶ್ವಾಸ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಿದ್ದಾರೆ. ಅವರು ಇಲ್ಲಿ ಇಡೀ 8 ಸೀಟುಗಳನ್ನು ಕೂಡ ಕಾಂಗ್ರೆಸ್ ಪಕ್ಷದವ್ರನ್ನ ಗೆಲ್ಲಿಸ್ತಾರತಕ್ಕಂಥ ನಂಬಿಕೆ ನಮಗಿದೆ. ಹೇರಳವಾಗಿ ಹೆಚ್ಚಿನ ಬಹುಮತದಿಂದ 8 ಜನರನ್ನು ಕೂಡ ಗೆಲ್ತೀವಿ.